ಲೈಕ್ ನಾವು ಅಕ್ಕಿ ಸಾವಿಗೆ ಮಾಡೋಣ ಅಂತ ಇದೀವಿ ಬನ್ನಿ ನೋಡೋಣ 3.5 ಅಷ್ಟು ನೋಡಿ ಸೇರಿಸ್ಕೊಬೇಕು ನಂತರ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಬೇಕು ಇದು ನಾನು 2 ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದೀನಿ ಈಗ ನಾವು ಈ ನೀರಿಗೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಬೇಕು ಫಸ್ಟ್ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇದು ಕುದಿತ ಬಂದಿದೆ ಅವಾಗ ಗಂಟು ತರ ಬರಲ್ಲ ಇತ್ತು ಚೆನ್ನಾಗಿ ಬರುತ್ತೆ ಈ ತರ ಸ್ವಲ್ಪ ಹಿಟ್ಟು ಹಾಕಿ ಇದು ಮಾಡಿದ್ರೆ ನೋಡಿ ಇವಾಗ ನಿಧಾನವಾಗಿ ಸೇರಿಸ್ಕೊಬೇಕು ಹಿಟ್ಟನ್ನ ದೋಸೆಗೆ ಹಾಕುವಂತ ಹಿಟ್ಟು ಪುಡಿ ಮಾಡಿ ಇಟ್ಕೊಂಡಿದಂತ ಹಿಟ್ಟು ನಾವು ಹಾಕ್ತಾ ಇದೀವಿ ಸೋ ನೀವು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ರೆಡಿ ಅಕ್ಕಿ ಹಿಟ್ಟು ಅದನ್ನ ತಂದುಬಿಟ್ಟು 1 ಕೆಜಿ ಅಕ್ಕಿ ಹಿಟ್ಟು ಮನೆಯಲ್ಲಿ ತಗೊಂಡು ಈ ತರ ಮಾಡಬಹುದು ಈಜಿಯಾಗಿ ಆಗುತ್ತೆ ಬಿಟ್ಟು ಈ ತರ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಉಂಡೆ ಕಟ್ಟಿ ನಾವು ಇಡ್ಲಿ ಪಾತ್ರೆಯಲ್ಲಿ ರೆಡಿ ಮಾಡ್ಕೊಬೇಕು ಆಮೇಲೆ ಇದನ್ನ ಸಾವಿಗೆ ತರ ಒತ್ತಬೇಕು ನೋಡಿದ್ರಲ್ಲ ಈ ತರ ಬರುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗ್ತಾ ಆಗ್ತಾ ಚೆನ್ನಾಗಿ ನಾವು ರೊಟ್ಟಿ ಮಾಡೋ ತರ ಅದಕ್ಕೆ ಬರುತ್ತೆ ಆಗ ನಾವು ಉಂಡೆ ಕಟ್ಟಬೇಕು ನೋಡಿ ತರ ನೀರು ಇಟ್ಕೊಬೇಕು ತಣ್ಣೀರು ಸ್ವಲ್ಪ ಬಿಸಿ ಇರುತ್ತೆ ಇದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಕ್ಕೋಬೇಕು ತಗೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಚೂರು ರೊಟ್ಟಿಗೆ ಏನು ಮಿಕ್ಸ್ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಈ ತರ ಒಂದೇ ಗುಂಡೆನ ಕಟ್ಕೋಬೇಕು ಈ ತರನೇ ಒಂದೇ ಆಗಿ ಕಟ್ಕೋಬೇಕು ನೋಡಿ ಈ ತರ ಸ್ವಲ್ಪ ಅದೇ ಸಮನಾಗಿ ಉಂಡೆ ಕಟ್ಕೊಳ್ಳಿ ನೋಡಿ ಈ ತರ ಈಗ ಬೇಯಕ್ಕೆ ಇಡೋಣ ಇಡ್ಲಿ ಪಾತ್ರೆ ಇದರಲ್ಲಿ ಒಂದು ಪ್ಲೇಟ್ ಬರುತ್ತೆ ಪ್ಲೇಟ್ ಮೇಲೆ ಈ ತರ ಬೇಯಕ್ಕಿಟ್ರೆ ಬೆಂದ ನಂತರ ಸಾವಿಗೆ ಒತ್ತಬೇಕು ಅದ ಬೇಯಿಸಬೇಕು ಜಾಸ್ತಿ ಬೇಯಿಸೋದಿಲ್ಲ ಇದನ್ನ ನಾವು ಕ್ಲೋಸ್ ಮಾಡೋಣ ಏಲಕ್ಕಿ ನಾನು ಒಂದು 5 ಏಲಕ್ಕಿ ಹಾಕೊಳ್ತಾ ಇದೀನಿ ಇದು ಕಾಯಿ ಹಾಲು ತೆಗೆಯೋಕೆ ನಾನು ಹಾಕ್ತಾ ಇರೋದು ಬೆಲ್ಲ ಹಾಕಬೇಕು ಬೆಲ್ಲ ಕಾಯಿ ಹಾಲು ತೆಗೆದ ನಂತರ ಬೆಲ್ಲ ಸೇರಿಸ್ಕೊಬೇಕು ನೋಡಿ ಕಾಯಿ ಒಂದು ತಗೊಂಡಿದ್ದೀನಿ ಫುಲ್ ಒಂದು ಕಾಯಿ ಹಾಲು ನಾನು ತೆಗಿತಾ ಇದ್ದೀನಿ ಮಿಕ್ಸಿಗೆ ಹಾಕೋಬೇಕು
ಇದು ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಅಚ್ಚು ಬೆಲ್ಲ, ಇದು ಬಂದು ಉಂಡೆ ಬೆಲ್ಲ ಸಣ್ಣದು. ಇದಕ್ಕೆ ನಾನು ಒಂದು ಚಂಬಷ್ಟು ನೀರು ಸೇರಿಸ್ತೀನಿ. ಆಮೇಲೆ ಚೆನ್ನಾಗಿ ಬಿಸಿ ಮಾಡಿ ಆದ ನಂತರ ಇದನ್ನು ಸೋಸಬೇಕು. ಕಲ್ಲು ಏನಾದ್ರು ಇದ್ದರೆ ಅಂತ ಸೋಸಿಬಿಟ್ಟು ಮತ್ತೆ ಕಾಯಿ ಹಾಲು ಸೇರಿಸ್ತೀನಿ. ಪಾಕ ನೋಡಿ, ಈ ಥರ ಮಾಡ್ಕೋಬೇಕು. ಫಸ್ಟು ಅರ್ಧ ಕೆ ಜಿ ಬೆಲ್ಲ, ಒಂದು ಕಾಯಿ. ಈಗ ಇದನ್ನು ಸೋಸಬೇಕು. ಇದು ಕಾಯಿ ರುಬ್ಬಿರುವಂಥದ್ದು. ಇದು ಇದೀಗ ನಾನು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಗೆದ್ರೆ ಇದರಲ್ಲಿ ಕಸ ಇರುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಬೆಲ್ಲನ ಸೋಸ್ತೀನಿ. ಕಬ್ಬಿನ ಅಂಶ ಎಲ್ಲ ಇರುತ್ತೆ ಇದರಲ್ಲಿ, ಸಿಪ್ಪೆಗಳು, ಅದಕ್ಕೋಸ್ಕರ. ಈಗ ಇದನ್ನು ಕುದಿಸ್ಬೇಕು. ಅಂದರೆ ಹಸಿದು ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ, ನಾವು ಸ್ವಲ್ಪ ಕುದಿಸಿ ಇಟ್ಟರೆ ಸಂಜೆ ತನಕ ಇದು ಹಾಲು ಕೆಡಲ್ಲ, ಅದಕ್ಕೋಸ್ಕರ ಕುದಿಸ್ತೀವಿ. ನೋಡಿ, ಈಗ ಕುದಿಯೋಕ್ಕೆ ಇಟ್ಟಿದೆ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ಕಡುಬು ಬೇಯಿಸಿದ್ದೀನಿ. ಈಗ ರೆಡಿ ಆಗ್ತಾ ಬಂದಿದೆ. ನಾವು ಸ್ಯಾವಿಗೆ ಒತ್ತೋಣ. ನೋಡಿ, ರೆಡಿ ಆಗ್ತಾ ಇದೆ ಕಡುಬು, ರೆಡಿಯಾಗಿದೆ. ಈ ಥರ ನೋಡಿ, ಈ ಥರ ಮುಚ್ಚಬೇಕು. 10 ನಿಮಿಷ ಬೇಯಿಸಿದರೆ ಸಾಕು ಹಿಟ್ಟಲ್ಲಿ. ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾವಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ, ಈ ಥರ ಸ್ಯಾವಿಗೆ ಬಂದಿದೆ, ಈ ಥರ ಬಂದಿದೆ. ಇದು ಬೆಳ್ತಕ್ಕಿಯಲ್ಲಿ ಮಾಡಿರುವಂಥ ಸ್ಯಾವಿಗೆ, ದೋಸೆ ಅಕ್ಕಿಯಲ್ಲಿ ಪುಡಿ ಮಾಡಿಸಿ ಇಟ್ಟಿರುವಂಥ ಇದರಲ್ಲಿ ಮಾಡಿರುವಂಥ ಸ್ಯಾವಿಗೆ. ಇದು ಕಾಯಿ ಹಾಲು, ಇದ್ರ ಜೊತೆ ಇದು ಹಾಕ್ಕೊಂಡು ತಿನ್ನಲಿಕ್ಕೆ.